ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರೊಂದಿಗೆ ಶ್ರಾವಣ ಮಾಸಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಮತ್ತು ನಿಬಂಧನೆಗಳ ಬಗ್ಗೆ ಹೇಳಲಾಗಿದೆ. ಅದನ್ನು ಅನುಸರಿಸುವ ಮೂಲಕ ವ್ಯಕ್ತಿಯು ವಿಶೇಷ ಪ್ರಯೋಜನವನ್ನು ಪಡೆಯುತ್ತಾನೆ. ಮಹಾಶಿವನನ್ನು ಒಲಿಸಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದ್ದು ಅದಕ್ಕಾಗಿ ಭಕ್ತರು ಉಪವಾಸ ಪೂಜೆ ಸೇರಿದಂತೆ ಹಲವಾರು ವಿಧಾನಗಳನ್ನು ಅನುಸರಿಸುತ್ತಾರೆ. ದಕ್ಷತೆಯಿಂದ ಭಕ್ತರು ಶಿವನನ್ನು ಪೂಜಿಸುವಾಗ ಈ ತಿಂಗಳಲ್ಲಿ ಅವರು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅವರು ಮಾತ್ರ ಅಲ್ಲ, ಉಳಿದವರು ಕೂಡ ಶ್ರಾವಣದಲ್ಲಿ ಈ ತಪ್ಪುಗಳನ್ನು ಮಾಡಲೇಬಾರದು. ಮೊದಲನೆಯದು ಅರಿಶಿನ ಹೆಣ್ಣಿಗೆ ಸಂಬಂಧಿಸಿದಾಗಿದ್ದರಿಂದ ಶಿವನಿಗೆ ಅರ್ಪಿಸುವಂತಹ ಪದಾರ್ಥಗಳ ಪೈಕಿ ಅರಿಶಿನವನ್ನ ಇರದಂತೆ ನೋಡಿಕೊಳ್ಳಬೇಕು. ಪರಮಾತ್ಮ ಶಿವನನ್ನು ಮೂಲ ರೂಪದಲ್ಲಿ ಯೋಗಿಯಾಗಿ ಮತ್ತು ಋಷಿಯಾಗಿ ಕಾಣಲಾಗುತ್ತದೆ. ಅವರು ಪಾರ್ವತಿಯನ್ನು ಮದುವೆ ಆಗಿದ್ದರೂ ಕೂಡ ಹಾಗಾಗಿ ಅವರಿಗೆ ಅರಿಶಿನವನ್ನ ಅರ್ಪಿಸಬಾರದು. ಬಹಳಷ್ಟು ಮಂದಿ ಕುಂಕುಮವನ್ನು ಅರ್ಪಿಸುವುದಿಲ್ಲ. ಆದರೆ ಶಿವನಿಗೆ ಕುಂಕುಮ ಹಾಗೂ ಅರಿಶಿನವನ್ನ ಯಾವತ್ತೂ ಅರ್ಪಿಸಬಾರದು. ಕೇವಲ ವಿಭೂತಿ ಅಥವಾ ಭಸ್ಮವನ್ನು ಮಾತ್ರ ಅರ್ಪಿಸಬೇಕು. ಸಾಮಾನ್ಯವಾಗಿ ಹಸಿ ಹಾಲಿನಿಂದ ಶಿವನನ್ನು ಪೂಜಿಸಲಾಗುತ್ತದೆ. ಆದರೆ ಶ್ರಾವಣ ಮಾಸದಲ್ಲಿ ಹಸಿ ಹಾಲನ್ನು ಅರ್ಪಿಸಬಾರದು, ಜೊತೆಗೆ ಯಾರೂ ಕೂಡ ಸೇವಿಸಬಾರದು. ಈ ಸಮಯದಲ್ಲಿ ಹಸಿ ಹಾಲನ್ನು ಸೇವಿಸಿದರೆ ಅದು ವಿಷಕಾರಿ ಆಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಏನನ್ನಾದರೂ ನೀವು ಸೇವಿಸಬೇಕು ಅಥವಾ ಅರ್ಪಿಸಬೇಕು ಎಂದರೆ ಅದನ್ನು ಕಾಯಿಸಿಯೇ ಮಾಡಬೇಕು. ಭಕ್ತರು ಶ್ರಾವಣ ಮಾಸದಲ್ಲಿ ತಡವಾಗಿ ಏಳಬಾರದು. ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಎಂದರೆ ಸೂರ್ಯೋದಯಕ್ಕೆ ಮುನ್ನ 4 ಗಂಟೆಯಿಂದ 6 ಗಂಟೆ ಒಳಗಿನ ಸಮಯ. ಈ ಅವಧಿಯಲ್ಲಿ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಕ್ರಿಯಾಶೀಲವಾಗಿರುತ್ತದೆ ಮತ್ತು ಭಕ್ತರಿಗೆ ಹೆಚ್ಚು ಏಕಾಗ್ರತೆ ಪಡೆಯಲು ಸಹಾಯ ಮಾಡುತ್ತದೆ. ಶ್ರಾವಣದಲ್ಲಿ ಹಸಿರು ಸೊಪ್ಪು, ತರಕಾರಿ ಮತ್ತು ಬದನೆಕಾಯಿಯನ್ನು ತಿನ್ನಬಾರದು ಎಂದು ಧರ್ಮಗ್ರಂಥಗಳಲ್ಲೂ ಕೂಡ ತಿಳಿಸಲಾಗಿದೆ. ಅವುಗಳನ್ನು ಈ ತಿಂಗಳಲ್ಲಿ ತಿನ್ನುವುದು ಅಶುದ್ಧ ಎಂದು ಪರಿಗಣಿಸಲಾಗಿದೆ. ಬದನೆಕಾಯಿಯನ್ನು ಅಶುದ್ಧ ತರಕಾರಿ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಈ ತಿಂಗಳಲ್ಲಿ ಎಲ್ಲಾ ರೀತಿಯ ಕೆಟ್ಟ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು. ಇಲ್ಲವಾದಲ್ಲಿ ಅದು ಉಪವಾಸ ಮುರಿಯುತ್ತದೆ ಮತ್ತು ಮಹಾಶಿವ ಅಸಮಾಧಾನಗೊಳ್ಳುತ್ತಾನೆ ಎಂದು ನಂಬಿಕೆ ಇದೆ. ಶ್ರಾವಣ ಮಾಸವು ಧಾರ್ಮಿಕ ಮಾಸವಾಗಿದ್ದು ಈ ಧಾರ್ಮಿಕ ತಿಂಗಳಲ್ಲಿ ಧರ್ಮದಲ್ಲಿ ನಂಬಿಕೆ ಇದ್ದಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ತರಬಾರದು. ಅದಕ್ಕಾಗಿಯೇ ಈ ಇಡೀ ತಿಂಗಳು ಯಾರಿಗೂ ಹಾನಿ ಮಾಡಬಾರದು, ಅಧರ್ಮ ಕೆಲಸ ಮಾಡಬಾರದು ಮತ್ತು ಮಹಿಳೆಯರ ಬಗ್ಗೆ ಯಾವುದೇ ರೀತಿಯ ತಪ್ಪು ಆಲೋಚನೆಗಳನ್ನು ಕೂಡ ಹೊಂದಬಾರದು. ಧರ್ಮಗ್ರಂಥಗಳಲ್ಲಿಯೂ ಸಹ ಮಹಿಳೆಯರ ಬಗ್ಗೆ ತಪ್ಪಾಗಿ ಯೋಚಿಸುವುದನ್ನು ಮಹಾಪಾಪದ ವರ್ಗಕ್ಕೆ ಸೇರಿಸಲಾಗುತ್ತದೆ. ಈ ತಿಂಗಳಲ್ಲಿ ಯಾವುದೇ ಮುಗ್ಧ ಜೀವಿಗೆ ಹಾನಿ ಮಾಡುವುದು ಜಾತಕದಲ್ಲಿ ದೋಷಕ್ಕೆ ಕಾರಣವಾಗಬಹುದು. ಹಾಗಾಗಿ ನಿಮ್ಮ ಚಟುವಟಿಕೆಗಳು ಮತ್ತು ಆಲೋಚನೆಗಳ ಬಗ್ಗೆ ಎಚ್ಚರವಿರಲಿ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಎಲ್ಲ ಹಿರಿಯರು, ಗುರುಗಳು, ಬುದ್ಧಿವಂತರು, ಪೋಷಕರು, ಹೆಂಡತಿ ಮತ್ತು ಒಡ ಹುಟ್ಟಿದವರನ್ನ ಅವಮಾನಿಸದಂತೆ ಎಚ್ಚರಿಕೆ ವಹಿಸಬೇಕು. ಈ ತಿಂಗಳಲ್ಲಿ ಮಾದಕ ವಸ್ತು ಮತ್ತು ಮಾಂಸಾಹಾರದಿಂದ ದೂರ ಇರಲೇಬೇಕು. ಅದನ್ನು ಅಶುದ್ಧ ಎಂದು ನಂಬಲಾಗಿದೆ. ಅವು ದೇಹದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ ಮತ್ತದು ಒಬ್ಬರ ವ್ಯಕ್ತಿತ್ವದಲ್ಲಿ ದೀರ್ಘಕಾಲದವರೆಗೆ ಪ್ರತಿಬಿಂಬಿಸುತ್ತದೆ ಎಂದು ಧರ್ಮಗ್ರಂಥದಲ್ಲಿ ತಿಳಿಸಲಾಗಿದೆ. ಅದು ವ್ಯಕ್ತಿಯಲ್ಲಿ ಅಸುರ ಪ್ರವೃತ್ತಿಯನ್ನು ಮೂಡಿಸುತ್ತದೆ. ಈ ತಿಂಗಳಲ್ಲಿ ಯಾವುದೇ ಮುಗ್ಧ ಪ್ರಾಣಿಯನ್ನು ಕೊಂದರೆ ಅಥವಾ ತಿಂದರೆ ಅದನ್ನು ಜೀವಹತ್ಯೆ ಎಂದು ಪರಿಗಣಿಸಲಾಗುತ್ತದೆ ಎಂದು ಪುರಾಣಗಳಲ್ಲೂ ಕೂಡ ಉಲ್ಲೇಖ ನೀಡಲಾಗಿದೆ. ಶ್ರಾವಣ ಮಾಸದಂದು ಕುಟುಂಬದ ಸದಸ್ಯರ ನಡುವೆ ಶಾಂತಿ ಮತ್ತು ಸಾಮರಸ್ಯ ಇರುವಂತೆ ನೋಡಿಕೊಳ್ಳಬೇಕು. ಕುಟುಂಬದ ಸದಸ್ಯರ ನಡುವಿನ ಜಗಳ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗೆ ಎಡೆ ಮಾಡಿಕೊಡುತ್ತದೆ. ಪೂಜೆ ಯಶಸ್ವಿಯಾಗಬೇಕೆಂದರೆ ಮನೆಯಲ್ಲಿ ಶಾಂತಿ ಇರಲೇಬೇಕು. ಇವತ್ತು ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿ ಬ್ಯಾಕ್ ಏಕ್, ನೆಕ್ ಪೇನ್ ನಿಂದ ತುಂಬಾ ಜನ ಗೃಹಿಣಿಯರು ಕಷ್ಟಪಡ್ತಾ ಇದ್ದಾರೆ. ನೀವು ಇನ್ನೂ ಹಳೆಯ ಸ್ಕ್ರಬ್ಬರ್ ಅನ್ನ ಬಳಸ್ತಾ ಇದ್ರೆ ಈಗಲೇ ನಿಲ್ಲಿಸಬಿಡಿ. ಈ ಸ್ಕ್ರಬ್ಬರ್ ಗಳಲ್ಲಿ ನಿಮ್ಮ ಕಣ್ಣಿಗೆ ಕಾಣದಂತಹ ಬ್ಯಾಕ್ಟೀರಿಯಾ, ಫಂಗಸ್ ಗಳು ತುಂಬಿಕೊಂಡಿರುತ್ತೆ. ಇದನ್ನೇ ನೀವು ಮತ್ತೆ ವಾಪಸ್ ನಿಮ್ಮ ಪಾತ್ರೆಗಳನ್ನ ತೊಳೆಯೋಕೆ ಬಳಸ್ತೀರಾ. ಇದರಿಂದನೇ ನೋಡಿ ನೂರಾರು ರೋಗಗಳು ಹುಟ್ಟೋದು. ಇದನ್ನ ಈಗ ರಿಪ್ಲೇಸ್ ಮಾಡೋಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 5-in-1 ಸ್ಪಿನ್ ಪವರ್ ಸ್ಕ್ರಬ್ಬರ್ ಬಂದಿದೆ. ಇದು ಮಲ್ಟಿಪರ್ಪಸ್ ಸ್ಕ್ರಬ್ಬರ್ ಆಗಿದೆ. ಇದರಿಂದ ನೀವು ಕೇವಲ ಪಾತ್ರೆ ಅಲ್ಲದೆ ಗ್ಯಾಸ್ ಸ್ಟೋವ್, ಬಾತ್ರೂಮ್ ಟೈಲ್ಸ್, ಕಿಚನ್ ಟೈಲ್ಸ್, ಸಿಂಕ್, ಕಿಟಕಿ ಹಾಗೂ ಇನ್ನೂ ಅನೇಕ ಗಲೀಜಾದಂತಹ ವಸ್ತುಗಳನ್ನ
ಆರಾಮವಾಗಿ ಕ್ಲೀನ್ ಮಾಡಬಹುದು. ಯಾವ ಒಂದು ಕೆಲಸ ಮೊದಲು ಒಂದು ಗಂಟೆ ಆಗುತ್ತಿತ್ತು, ಈಗ ಅದು ಕೇವಲ 5 ನಿಮಿಷದಲ್ಲಿ ಮಾಡಬಹುದು. ಇದರಲ್ಲಿ ನೀವು ರಿಪ್ಲೇಸ್ ಮಾಡಬಹುದಂತ ಸ್ಕ್ರಬ್ಬರ್, ಬ್ರಷ್ ಹಾಗೂ ಸ್ಪಾಂಜ್ ಕೂಡ ಇದೆ. ಇದನ್ನ ನೀವು ಮೊಬೈಲ್ ತರ ಚಾರ್ಜ್ ಮಾಡಬಹುದು ಹಾಗೂ 2 ಗಂಟೆಗಳ ಕಾಲ ಬಳಸಬಹುದು. ಈಗ ಕ್ಲೀನ್ ಮಾಡೋ ಕೆಲಸ ಕಷ್ಟ ಇಲ್ಲದೆ ಮೋಜಿನಿಂದ ಕೂಡ ಮಾಡಬಹುದು. ಇದರ ಬೆಲೆ ಕೇವಲ 3,500, ಆದರೆ ನಮ್ಮ ಸ್ಟೋರ್ ನಲ್ಲಿ ಕೇವಲ 799 ಮಾತ್ರ. ಇದು ಲಿಮಿಟೆಡ್ ಆಫರ್, ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಬೈ ಮಾಡಿ.